ಇದೇ ಆವರಣದಲ್ಲಿ ಅರ್ಜುನನಿಗೂ ಕೂಡ ನಿಲ್ಸ್ಕೊಂಡು ಪೂಜೆ ಮಾಡಿದ್ರಿ. ಅವನು ಆತನೂ ಕೂಡ ಅಭಿಮನ್ಯು ಯಾವ ರೀತಿ ಕೇಳ್ತಿದ್ನೋ ಅದೇ ರೀತಿ ಅರ್ಜುನನು ಕೂಡ ತಮ್ಮ ಮಾತನ್ನ ಚಾಚು ತಪ್ಪದೆ ಕೇಳ್ತಾ ಇದ್ದ. ಅರ್ಜುನನ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ತಿದ್ದಂಥವ್ರು 27 ವರ್ಷಗಳಿಂದ ಪೂಜೆ ಮಾಡಿರುವಂಥವ್ರು ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ತುಂಬ ತುಂಬ ಬೇಜಾರಾಗುತ್ತೆ. ಅರ್ಜುನ ಏನೇ ಪೂಜೆ ಮಾಡ್ಕೊಂಡ್ರೆ ಬರೀ ಅರ್ಜುನ ಅಂದರೆ ನನ್ನ ಬಾಯಿಗೆ ಬರುತ್ತೆ. ಹಂಗಾಗೋಗಿದೆ ಪೂಜೆಗಳು ಮಾಡಬೇಕಾದ್ರೆ ಮದೇ ಪದೇ ಅರ್ಜುನ ಅರ್ಜುನ ಅಂತ ಬರುತ್ತೆ ಸಾಕು. ಇಷ್ಟರ ನೋವುಗಳು ನಮಗೆ ಆನೆಗಳು ಯಾವುದಕ್ಕೂ ಸಹ ಏನಾಗೋದು ಬೇಡ, ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ ಮಾಡಂತ. ಮತ್ತು 5ನೇ ಬಾರಿ ಚಿನ್ನದ ಅಂಬಾರಿ ಉರ್ಲಿಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾನೆ. ಬಟ್ ಈಗ ಪೂಜೆ ಮಾಡುವಾಗ ಅವನ ನಡತೆ ಯಾವ ರೀತಿ ಇರುತ್ತೆ ಅನ್ನೋದು ಗುರುಗಳೇ? ಅವನು ಪೂಜೆ ಮಾಡ್ಬೇಕಾದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಅವನ ಕಾಲು ತೊಳಿಬೇಕಾದ್ರೂ ಒಂಚೂರು ಸಹ ಇದಕ್ಕೆ ಆಗೋದಿಲ್ಲ. ಸಾಧು ಸ್ವಭಾವವಾಗಿರ್ತಾನೆ, ಅವನು ತುಂಬ ಸ್ವಭಾವ, ಕಾಲಿಗೆ ಎಲ್ಲ ದಬ್ಕೊಂಡು ಹೂ ಕಟ್ತಾ ಇದ್ದಾರೆ, ಅಲ್ಲಾಗೋ ಖುಷಿನೇ ಅನುಭವಿಸೋರಿಗೆ ಗೊತ್ತು. ಅಭಿಮನ್ಯು ಟೀಮ್ ಮೈಸೂರಿನಲ್ಲಿ ಭರ್ಜರಿ ತಾಲೀಮನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು 2ನೇ ಹಂತದ ತಾಲೀಮು ಶುರುವಾಗಿದೆ. ಅಭಿಮನ್ಯುವಿಗೆ ಏನು ಮರಳಿನ ಮೂಟೆ ತಾಲೀಮನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಮರಳಿನ ಮೂಟೆ ತಾಲೀಮನ್ನು ಮಾಡಬೇಕಾದ್ರೆ ಸಾಕಷ್ಟು ಪೂಜೆಯನ್ನು ಮಾಡಲಾಗುತ್ತೆ. ವಿಧಿವಿಧಾನದ ಪ್ರಕಾರ ಪೂಜೆಯನ್ನು ನೆರವೇರಿಸಿ ಆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅಭಿಮನ್ಯುವಿನ ಹೆಗಲ ಮೇಲೆ ಈ ಮರಳಿನ ಮೂಟೆ ಹೋಗುವಂಥದ್ದು. ಸದ್ಯಕ್ಕೆ ಆ ಪೂಜೆಯನ್ನು ಮಾಡುವಂತಹ ಆ ಹಿರಿಯ ಅಂದರೆ ಅವಾಗಿಂದ ಪೂಜೆ 27 ವರ್ಷಗಳಿಂದ ಆನೆ ಪೂಜೆ ಮಾಡ್ಕೊಂಡು ಬಂದಿರುವಂತಹ ಆನೆ ಪೂಜಾರಿ ಅವರಾಗಿರುವಂತಹ ಪ್ರಹ್ಲಾದವರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಗುರುಗಳೇ, ಮೊದಲಿಗೆ ಯಾವೆಲ್ಲ ರೀತಿಯ ಪೂಜೆಗಳನ್ನು ಅಭಿಮನ್ಯುಗೆ ಸಲ್ಲಿಸಿ ಇವತ್ತು ಮರಳಿನ ಮೂಟೆ ಅಂದರೆ ಮರಳಿನ ಮೂಟೆಯ ತಾಲೀಮಿಗೆ ಕಳಿಸ್ತಾ ಇದ್ದೀರಾ? ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ವಿಶೇಷ ಅಂದರೆ ನಮ್ಮ 3 ಆನೆಗಳನ್ನ ಸಹ ನಿಲ್ಲಿಸಿ ಪೂರ್ವಭಾಗಕ್ಕೆ ಕೋಡಿ ಸೋಮೇಶ್ವರ ಮೃತ್ಯುಂಜಯ ಅಂದರೆ ಈಶ್ವರ ಅವನ ಮುಂದೆ ನಿಲ್ಲಿಸಿ ಪೂರ್ವ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಆನೆಗಳನ್ನ ನಿಲ್ಲಿಸಿ ಆನೆಗಳಿಗೆ ಕಾಲು ತೊಳೆದು ಕಾಲಿಗೆ ಅರಿಶಿಣ ಕುಂಕುಮ ಅಕ್ಷತೆ ಗಂಧಪತ್ರಗಳು ಬಿಲ್ಲಪತ್ರಗಳು ವಿಶೇಷವಾಗಿಟ್ಟು ಪೂಜೆ ಮಾಡಿ ಗಣಪತಿಗೆ ಇಷ್ಟವಾದಂತಹ ನಾನಾ ವಿಧ ಫಲಗಳು ಪಂಚಫಲಗಳನ್ನ ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ಗಣಪತಿಯ ಅರ್ಚನೆ ಹೇಳಿ ಅಥವಾ ಶಿಷ್ಯ ಪೂಜೆ ಹೇಳಿ ವಿಶೇಷವಾಗಿ ಪೂಜೆ ಮಾಡಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ಅವಳ ಪ್ರಾರ್ಥನೆಯಿಂದಲೇ ಶುರುವಾಗೋದು ಪೂಜೆಗಳು. ಪೂಜೆ ಮಾಡಿ ನಂತರ ವಿಶೇಷವಾಗಿ ಪೂಜೆ ಮಾಡಿ ಆನೆಗೆ ಬೂದುಗುಂಬಳಕಾಯಿನ ವಿಶೇಷವಾಗಿ ಮೃತ್ಯುಂಜಯನ ಜಪ ಮಾಡಿಸಿ ದೃಷ್ಟಿ ತೆಗೆದು ಕಳಿಸಿದ್ದೀವಿ. ಈಗ ತಾಲೀಮನ್ನು ಮಾಡಲಿಕ್ಕೆ ಅಭಿಮನ್ಯು ಹೊರಟಿದ್ದಾನೆ. ಪ್ರಮುಖವಾಗಿ ಭಾರವನ್ನು ಹೊರಿಸುವಾಗಲೇ ಈ ರೀತಿ ಪೂಜೆಗಳನ್ನು ಮಾಡಬೇಕು ಅಂತ ಇರೋದು ಎಂತಿಕೆ ಅಂತ ಒಂದು ಆಂಜನೇಯನ ಪ್ರಾರ್ಥನೆ ಮಾಡಿ ಅದಕ್ಕೂ ಏನೋ ಒಂದು ಶುಭ ಕಾರ್ಯಗಳಾಗಬೇಕು ಅಂದರೆ ಫಸ್ಟು ದೇವರ ಮುಖಾಂತರನೇ ನಾವು ದೇವರ ಆಶೀರ್ವಾದ ಕೇಳಿಕೊಂಡೇ ಪೂಜೆಗಳನ್ನ ಮಾಡಬೇಕು. ಹಾಗೆ ದೇವರ ಆಶೀರ್ವಾದ ಸದಾ ನಮ್ಮ ಮನೆಯಲ್ಲೇ ಇದ್ದರೆ ಯಾವುದೇ ರೀತಿಯ ಸಹ ತೊಂದರೆಗಳು ಸಹ ಆಗೋದಿಲ್ಲ. ಇದುವರೆಗೆ ನಾವು ನೀವು ನೋಡ್ತಾ ಇರ್ಬೋದು ನಮ್ಮ ದಸರಾ ಯಾವುದೇ ಒಂದು ರೀತಿಯ ಅನಾಹುತಗಳು ಆಗಿಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ಅದೆಲ್ಲ ದೇವರ ಆಶೀರ್ವಾದ, ಅದು ದೇವರ ಪೂಜೆ, ಅದರಿಂದ ವಿಶೇಷವಾಗಿ ದೇವರ ಹೆಸರಲ್ಲಿ ಪೂಜೆ ಮಾಡುವಂಥದ್ದು. 5ನೇ ಬಾರಿ ಚಿನ್ನದ ಅಂಬಾರಿ ಉರ್ಲಿಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾನೆ, ಸಜ್ಜನಾಗಿ ನಿಂತಿದ್ದಾನೆ. ಬಟ್ ಈಗ ಪೂಜೆ ಮಾಡುವಾಗ ಅವನ ನಡತೆ ಯಾವ ರೀತಿ ಇರುತ್ತೆ ಅನ್ನೋದು ಗುರುಗಳೇ? ಅವನು ಪೂಜೆ ಮಾಡ್ಬೇಕಾದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಅವನ ಕಾಲು ತೊಳಿಬೇಕಾದ್ರೂ ಒಂಚೂರು ಸಹ ಇದಕ್ಕೆ ಆಗೋದಿಲ್ಲ. ಸಾಧು ಸ್ವಭಾವವಾಗಿರ್ತಾನೆ, ಅವನು ತುಂಬ ಸ್ವಭಾವ, ಕಾಲಿಗೆ ಎಲ್ಲ ದಬ್ಕೊಂಡು ಹೂ ಕಟ್ತಾ ಇದ್ದಾರೆ, ಅಲ್ಲಾಗೋ ಖುಷಿನೇ ಅನುಭವಿಸೋರಿಗೆ ಗೊತ್ತು. ಅಷ್ಟು ಖುಷಿಯಾಗುತ್ತೆ ಪೂಜೆ ಮಾಡ್ಬೇಕಾದ್ರೆ. ಒಂದು ದಿನಕ್ಕೂ ಸಹ ಅವ್ನ ಪಕ್ಕದಲ್ಲಿ ಹೋದ್ರೆ ಮುಂದೆ ಬರಲಿ ಹಿಂದೆ ಹೋಗಲಿ ಸೊಂಡ ಹೊಳ್ಳಿ ಹೊಡೆಯೋದಾಗಲಿ ಗದ್ರದಾಗಲಿ ಏನು ಸಹ ಮಾಡೋದಿಲ್ಲ. ಅಷ್ಟು ಒಳ್ಳೆಯ ಆನೆ. ನಾವು ಕೂಡ ನೋಡಿದೆ ಇವಾಗ ಏನು ಮಾವುತರು ಕಾವಾಡಿಗಳೆಲ್ಲ ಇದ್ರು ಕೂಡ ತಾವು ಹೇಳಿದ ತಕ್ಷಣ ಅವನು ಅಥವಾ ಸೊಂಡ್ಲೆತ್ತದಾಗಿರ್ಬೋದು ಕಾಲೆತ್ತದಾಗಿರ್ಬೋದು ಅಂದರೆ ಕೂತ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಕೂಡ ತಾವು ಏನು ಹೇಳ್ತೀರಾ ಅದನ್ನು ಪೂಜೆ ಸಮಯದಲ್ಲಿ ತಪ್ಪದೇ ಕೇಳ್ತಾನೆ. ಅದಕ್ಕೇನಂದರೆ ಆನೆಗೆ ಪೂಜೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪೂಜೆಗಳು ಮಂತಾಳಿ ಪೂಜೆ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಧೈರ್ಯ ಇರಬೇಕು, ಆನೆಗಳ ಕಾಲು ನೋಡ್ಬೇಕಾಗಿ ಅದರದೇ ಆದ ಭಾಷೆ ಇದೆ, ಅದ್ರ ಭಾಷೆ ಹೇಳ್ಕೊಂಡೆ ನಾನು ಪೂಜೆ ಮಾಡೋದು ಯಾವಾಗಲೇ. ಮೊದಲು ನಾನು ದೇವ್ರ ಪ್ರಾರ್ಥನೆ ಮಾಡಿ ಮಂತ ಜೊತೆಗೆ ಅದ್ರ ಭಾಷೆಗಳು ಹೇಳಿ ಅವನಿಗೆ ಹೊಡೆದು ಸುಮ್ಮನಿರೋ ಸುಮ್ಮನೆ ಅಂದ್ರೆ ಅರೆಯ ಅಂತ ಹೇಳ್ತಾ ಇರಬೇಕು. ಸೊಂಡ್ಲೆ ತೊಂದರೆ ಇದ್ದಲೇ ಇದ್ದಂದಿರಬೇಕು. ನಾವು ಸೊಂಡ್ಲೆ ತೊಂದರೆ ಎತ್ತಲ್ಲ, ಅದು ಅದೇ ಒಂದು ಭಾಷೆ ಇದೆ. ಬಗ್ಗಪ್ಪ ಅಂದರೆ ಜೂಕ್ ಜೂಕ್ ಅಂತ ಹೇಳ್ತಾ ಇರಬೇಕು. ಅವ್ನು ಭಕ್ತನ ಅವಾಗ ನಿಂಬೆಹಣ್ಣು ಇಡ್ತೀವಿ, ಅದು ತುಳಿಯಬೇಕಂದ್ರೆ ತುಳಿ ಅಂದರೆ ತುಳಿಯೋದಿಲ್ಲ, ದಪ್ 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 ಅಂದರೆ ಅದು ನೋಡ್ಕೊಂಡು ಅದ್ರ ಮೇಲೆ ತುಳಿಯುತ್ತೆ. ಆ ಥರ ಅದ್ರ ಪೂಜೆ ಮಾಡೋಕ್ಕೆ ಖುಷಿನೇ ಬೇರೆ. ಈಗ ಹೊಸದಾಗಿ ಗುರುಗಳ ಏಕಲವ್ಯ ಅನ್ನೋ ಆನೆ ಬಂದಿದೆ. ಆ ಆನೆ ನೀವು ನೋಡಿದ ಪ್ರಕಾರ ಪೂಜೆಯಲ್ಲಾಗಿರ್ಬೋದು ಈ ತಾಲೀಮ್ನಲ್ಲಾಗಿರ್ಬೋದು ಯಾವ ರೀತಿ ನಡ್ಕೊಳ್ತಾ ಇದ್ದಾನೆ ಅನ್ನೋದು? ಅದು ಸಾಧು ಸ್ವಭಾವ, ತೊಂದರೆ ಇಲ್ಲ. ಮೊದಲನೇ ದಿನ ಫಸ್ಟ್ ಹೋದಾಗ ಏನಪ್ಪ ಅಂದ್ಕೊಂಡಿದ್ದೆ, ಅದು ಕಾಲುಗಳೆಲ್ಲ ಹತ್ತಿರ ಹೋಗಿ ಕಾಲು ತೊಳೆದಾಗ ಒಂಥರ ಖುಷಿಯಾಯಿತು. ಅದು ಮೊದಲನೇ ದಿನವೇ ಗೊತ್ತಾಗುತ್ತೆ, ಬೇರೆ ಯಾರನ್ನೂ ಸೇರಿಸೋದಿಲ್ಲ. ಹಾಗೆ ನಾವು ಹೋದಾಗ ಅದ್ರದ್ದು ಭಾಷೆ ಹೇಳ್ಕೊಂಡು ಮಾಡಿದಾಗ ಸಂತೋಷ ಆಯಿತು. ಯಾವುದೇ ರೀತಿ ತೊಂದರೆನೂ ಆಗಲಿಲ್ಲ. ಒಂಚೂರು ಆ ಕಡೆ ಕಡೆ ನಮಗೆ ಅಲ್ಲಿ ನಿಂತಾಗ ಅಲ್ಲಾಡುತ್ತೆ, ಆ ಕಡೆ ಹಿಂದೆ ಮುಂದೆ ಕಾಲು ಮಾಡುತ್ತೆ, ಅದು ಸಹ ಮಾಡಲಿಲ್ಲ. ಸಂತೋಷ ಆಯಿತು, ಅದಕ್ಕೂ ಪೂಜೆ ಮಾಡಿ. ಕಳೆದ ಬಾರಿ ಇದೇ ಆವರಣದಲ್ಲಿ ಅರ್ಜುನನಿಗೂ ಕೂಡ ನಿಲ್ಸ್ಕೊಂಡು ಪೂಜೆ ಮಾಡಿದ್ರಿ. ಆತನೂ ಕೂಡ ಅಭಿಮನ್ಯು ಯಾವ ರೀತಿ ಕೇಳ್ತಿದ್ನೋ ಅದೇ ರೀತಿ ಅರ್ಜುನನು ಕೂಡ ತಮ್ಮ ಮಾತನ್ನ ಚಾಚು ತಪ್ಪದೆ ಕೇಳ್ತಾ ಇದ್ದ. ಅರ್ಜುನನ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ತಿದ್ದಂಥವ್ರು 27 ವರ್ಷಗಳಿಂದ ಪೂಜೆ ಮಾಡಿರುವಂಥವ್ರು ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ತುಂಬ ತುಂಬ ಬೇಜಾರಾಗುತ್ತೆ. ಅರ್ಜುನ ಏನೇ ಪೂಜೆ ಮಾಡ್ಕೊಂಡ್ರೆ ಬರೀ ಅರ್ಜುನ ಅಂದರೆ ನನ್ನ ಬಾಯಿಗೆ ಬರುತ್ತೆ. ಹಂಗಾಗೋಗಿದೆ ಪೂಜೆಗಳು ಮಾಡಬೇಕಾದ್ರೆ ಮದೇ ಪದೇ ಅರ್ಜುನ ಅರ್ಜುನ ಅಂತ ಬರುತ್ತೆ ಸಾಕು. ಇಷ್ಟರ ನೋವುಗಳು ನಮಗೆ ಆನೆಗಳು ಯಾವುದಕ್ಕೂ ಸಹ ಏನಾಗೋದು ಬೇಡ, ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದು, ಎಲ್ರಿಗೂ ಸಹ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಆನೆಗಳು ಇವತ್ತಿಂದ ಹೊರಟಿದೆ, ಇನ್ನೂ ಹೆಚ್ಚು ತೂಕ ಹಾಕ್ಕೊಂಡು 500 ಕೆಜಿಯಿಂದ 700-800 ಕೆಜಿ ತನಕ ಹಾಕ್ಕೊಂಡು ಹೋಗುತ್ತೆ. ದಯಮಾಡಿ ಮೈಸೂರು ಜನತೆ, ರಸ್ತೆಯಲ್ಲಿ ಹೋಗಬೇಕಾದ್ರೆ ಆನೆಗಳೆಲ್ಲಿ ಹೋಗುತ್ತೆ,
ದಯಮಾಡಿ ಯಾವುದ್ರೊಂದು ಗಾಜಿನ ಪೀಸ್ಗಳಾಗ್ಬೋದು, ಮೊಳೆ ಆಗ್ಬೋದು, ದಪ್ಪ ದಪ್ಪ ಕಲ್ಲುಗಳಾಗಿರೋ ಚೂಪ್ ಚೂಪಾಗಿರೋಂಥದ್ದು ಏನೇ ಇದ್ದರೆ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಅದನ್ನು ತೆಗೆದು ಒಂದು ಡಸ್ಟ್ಬಿನ್ಗೆ ಹಾಕಿ, ನೀವು ಗಾಡಿಲಿ ಹೋಗ್ತಿರಪ್ಪಲ್ಲ ಗಾಡಿ ನಿಲ್ಲಿಸಿ ಅದನ್ನು ತೆಗೆದು ಸೈಡ್ ಹಾಕಿ, ನಮ್ಮ ಮನೆಗಳು ಚೆನ್ನಾಗಿದ್ದರೆ ನಮ್ಮ ಚೆನ್ನಾಗಿ ದಸರಾ ನಡೆಯುತ್ತೆ, ನಾಡ ಹಬ್ಬ ಚೆನ್ನಾಗಾದರೆ ನಮ್ಮ ಊರಿಗೆ ಒಳ್ಳೆಯದಾಗುತ್ತೆ. ಈಗ ಅರ್ಜುನನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದಾರೆ ಈ ಪೂಜೆ ಸಮಯದಲ್ಲಿ. ಅರ್ಜುನಿಗೆ ಏನಾದರೂ ವಿಶೇಷವಾಗಿ ಮಂತ್ರಗಳನ್ನ ಹೇಳಿ ಪೂಜೆ ಅಂತ ಸಲ್ಲಿಸುವಂಥ ಏನಾದ್ರು ಕೆಲಸ ಮಾಡಿದ್ರೆ? ಇಲ್ಲ, ಆ ಥರ ಏನೂ ಬರೋದಿಲ್ಲ, ಅವನ ನೆನೆಸ್ಕೋತಾ ಇರ್ತೀನಿ ಸದಾ. ನನ್ನ ಮನಸ್ಸಲ್ಲಿ ನಾನು ಸಾಯೋ ತನಕನೂ ಅರ್ಜುನ ಹತ್ರ ನನ್ನಿಂದ ಬಿಟ್ಟು ಹೋಗೋದಿಲ್ಲ. ಅದಕ್ಕಿಂತ ಇದು ಪೂಜೆಗಳೇನಿಲ್ಲ, ನಾನು ಸಾಯೋ ತನಕನೂ ಸಹ ಅರ್ಜುನ ನೆನೆಸ್ಕೋತಾನೆ ಇರ್ತೀನಿ. ಅರ್ಜುನ ಮತ್ತು ನಮ್ಮ ಬಲರಾಮ ಒಂದೇ ಅಂದರೆ ಒಂದು ಒಳ್ಳೆ ಸ್ಮಾರಕ ಮಾಡಬೇಕು. ಅದಕ್ಕೆ ನಾಲ್ಕಾರು ಜನಗಳು ನಿಮ್ಮ ಮುಂದೆ ನೋಡಬೇಕು ಅದನ್ನು ನೋಡಿ. ನಮ್ಮ ಆನೆಗಳಿಗೂ ಸಹ ಹೋಗಬೇಕಾದ್ರೆ ದಸರಾ ಆನೆಗಳೇನು ಹೋಗುತ್ತೆ ಅಲ್ಲಿ ಹೋಗ್ತಾ ಆ ಸ್ಮಾರಕ ನೋಡ್ಕೊಂಡು ಹೋದರೆ ಮಾವತ್ರುಗಳು ಸಹ ಖುಷಿ ಆಗುತ್ತೆ. ಹೌದು, ಅದಕ್ಕೆ ಜುಗ್ ಜುಗ್ ಅಂದರೆ ಬಗ್ಗೋದ್ರೆ ಬಗ್ತಾ ಇದ್ದ, ಅದು ಅದ್ರದ್ದೇನು ಭಾಷೆ ಇದೆ. ಅದಕ್ಕೆಲ್ಲ ಕಾರಣ ನಮ್ಮ ಹೆತ್ತ ತಂದೆ ತಾಯಿರು, ನಮ್ಮ ತಂದೆ ರೇಂಜ್ ಫಾಸ್ಟ್ ಆಫೀಸರ್ ಆಗಿದ್ರು, ಏನ್ ಬೇಗರು ಅಂತ ನಮ್ಮನ್ನೆಲ್ಲ ಕಾಡಲ್ಲೇ ಸಾಕಿರೋದಪ್ಪ. ಅದರಿಂದ ನಾನು ಸಣ್ಣ ಸಣ್ಣ ಮಗು ಇದ್ದಾಗ ಆನೆ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಅದ್ರದ್ದು ಎಲ್ಲ ಭಾಷೆಗಳು ನಮ್ಮ ಆನೆ ಮಾತುಗಳೆಲ್ಲ ಸಾಕಿದ್ದಾರೆ. ಸೊ ಅದರಿಂದ ಯಾವುದೇ ಜನ್ಮದ ಪುಣ್ಯ ತಾಯಿಯ ತಂದೆದ ಆಶೀರ್ವಾದ ಈಗ ಪೂಜೆ ನಡೆಸ್ಕೋತಾ ಇದ್ದೀನಿ. ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ, ನಮ್ಮ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಅಷ್ಟೇ. ಅಂದರೆ ಚಿಕ್ಕ ವಯಸ್ಸಿಂದನೂ ಕೂಡ ತಾವು ಆನೆಗಳ ಜೊತೆ ಒಡನಾಟವನ್ನು ಬೆಳೆಸ್ಕೊಂಡು ಬಂದಿರ್ಬೋದು. ಏನು ಬೇಗರು ಅಂತ ಇದೆ ಬಿಸಡಿದೆ ಮುಂದೆ, ಆವಾಗ ಅಲ್ಲಿ ಮನೇಲಿ ಆನೆ ಕಂಪ್ಗಳಿತ್ತು. ನಮ್ಮ ತಂದೆ ರೇಂಜ್ ಆಫೀಸರ್ ಆಗಿದ್ದರು, ದಿನಾಗಲೂ ನಮ್ಮಮ್ಮ ರೋಡ್ ನೋಡ್ಬೇಕಾದ್ರೆ ದಿನ ಪೂಜೆಗಳು ಮಾಡೋರು. ಗಣಪತಿ ಹಬ್ಬ ಬಂದಾಗ ವಿಶೇಷವಾಗಿ ಪೂಜೆಗಳು ಮಾಡೋದು, ಅದೆಲ್ಲ ಚಿಕ್ಕ ಮಗುವಿಂದ ನೋಡಿದ್ನಲ್ಲ. ಅದರಿಂದ ಆನೆಗಳ ಮುಂದೆ ಹೋಗಬೇಕಾದ್ರೆ ಒಂಚು ಧೈರ್ಯನೂ ಇರಬೇಕು. ಸೊ ಅದರಿಂದ ಆಫೀಸರ್ಗಳೆಲ್ಲ ಅವ್ರಿಗೆ ನೋಡಿದ್ದಾರೆ, ಅರಣ್ಯ ಇಲಾಖೆಯಿಂದ ನಿನಗೊಂದು ಈ ಒಂದು ಕಾರ್ಯ ನನಗೆ ಕೊಟ್ಟಿದ್ದಾರೆ, ಸದಾ ನಾನು ಸರ್ಕಾರಕ್ಕೆ ಚಿರಋಣ ಆಗಿರ್ತೀನಿ. ಥ್ಯಾಂಕ್ ಯು. ಸಿದಿಷ್ಟು ಆನೆ ಪೂಜೆ ಮಾಡುವಂತಹ ಪ್ರಹ್ಲಾದ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.